Hi friends, welcome to our YouTube channel. So today in this video we are discussing some important doubts of different students, those are studying in final year as well as in second year, third year. Aitha, so ellaru tumba students enandre yakendre college ella close aagibittu 3 months mele aitu aitha yakendre lockdown madidru adarkoskara ella corona virus inda ella college close aagittu, but ivaga UGC guidelines swalpa UGC guidelines kottide. ಗೌರ್ಮೆಂಟ್ ಇವಾಗ ಎಸ್ ಎಸ್ ಎಲ್ ಸಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಯಡಿಯೂರಪ್ಪ ಸರ್ಕಾರ ಗೌರ್ಮೆಂಟ್ ಅಂದ್ರೆ ಅವರು ಎಸ್ ಎಸ್ ಎಲ್ ಸಿ ಎಕ್ಸಾಮ್ನ ಕಂಪ್ಲೀಟ್ ಮಾಡಿದ್ರು. ಇವಾಗ ನೆಕ್ಸ್ಟ್ ಏನಂದ್ರೆ ಯು ಜಿ ಸಿ ಗೈಡ್ಲೈನ್ಸ್ಗೆ ವೇಟ್ ಮಾಡ್ತಾ ಇದ್ರು. ಸೊ ನಿನ್ನೆ ಏನಾಗಿದೆ ಅಂದ್ರೆ ಯು ಜಿ ಸಿ ಗೈಡ್ಲೈನ್ಸ್ ಬಂದಿದೆ. ಆ ಯು ಜಿ ಸಿ ಗೈಡ್ಲೈನ್ಸ್ ಏನೇನು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಮ್ಮ ಸರ್ಕಾರ ಏನೇನು ನಮಗೆ ಗೈಡ್ಲೈನ್ಸ್ ಕೊಟ್ಟಿದೆ, ಸೊ ಆ ನಮ್ಮ ಸರ್ಕಾರ ನಮ್ಮ ಯೂನಿವರ್ಸಿಟೀಸ್ಗಳು ಆಯ್ತಾ ನಮ್ಮ ಕಮಿಂಗ್ ಟು ಅವರ್ ಇಂಜಿನಿಯರಿಂಗ್ ಪರ್ಪಸ್ ವಿ ಟಿ ಯು ಏನಂದ್ರೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾಂ ಏನಿದೆ, ಸೊ ಅವರು ಗೈಡ್ಲೈನ್ಸ್ ಅವರಿಗೆ ಏನು ಕೊಟ್ಟಿದ್ದಾರೆ, ಸೊ ಇದನ್ನೇ ಅವ್ರು ಫಾಲೋ ಮಾಡಬೇಕಾಗುತ್ತೆ. ಸೊ ಅದನ್ನೇ ಎಲ್ಲ ಇವತ್ತು ಡಿಸ್ಕಸ್ ಮಾಡೋಣ ಈ ವಿಡಿಯೋಲಿ. ಮತ್ತು ಯಾರ್ಯಾರು ಏನೇನು ಡೌಟ್ ಇದೆ, ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಎಕ್ಸಾಮ್ಸ್ ಇದೆಯಾ ಇಲ್ವಾ ಫೈನಲ್ ಇಯರ್ ಅವರಿಗೆ, ಮತ್ತು ಫಸ್ಟ್ ಇಯರ್ ಅಕಾಡೆಮಿಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ಎಲ್ಲ ನಿಮ್ಮ ಡೌಟು ಈ ವಿಡಿಯೋಲಿ ಫುಲ್ ಕಂಪ್ಲೀಟಾಗಿ ಕ್ಲಿಯರ್ ಮಾಡ್ತೀನಿ. ಅದೇ ಕಂಪ್ಲೀಟ್ ವಿಡಿಯೋನ ನೋಡಿ ಫುಲ್ಲು ಲಾಸ್ಟ್ವರೆಗೆ ನೋಡಿ. ಆದರೆ ಮತ್ತೊಂದು ಏನಂದರೆ ಎಲ್ಲರೂ ಸ್ವಲ್ಪ ಕೇರ್ ತಗೋಬೇಕಾಗುತ್ತೆ ಆಯಿತಾ. ಗೌರ್ಮೆಂಟ್ ಎಷ್ಟೇ ಟ್ರೈ ಮಾಡಿದ್ರು ಅವರು ಮಾಡ್ತಾ ಇದ್ದಾರೆ, ಬಟ್ ನಾವು ಅದನ್ನು ಪ್ರಾಕ್ಟಿಕಲ್ ಆಗಿ ಸ್ವಲ್ಪ ಯೋಚನೆ ಮಾಡಿಕೊಂಡು ನಾವು ಕೇರ್ ತೊಗೊಂಡ್ರೆ ಆರಾಮಾಗಿ ಈ ಕರೋನಾ ವೈರಸ್ನ ನಾವು ಇದು ಮಾಡ್ಬೋದು. ಸೊ ಇವತ್ತಿನ ಈ ಟಾಪಿಕಲ್ಲಿ ಈ ವಿಡಿಯೋಲ್ಲಿ ನಾನು ಹೇಳ್ತಾ ಏನಂದರೆ, ಸೊ ಗೌರ್ಮೆಂಟ್ ಆಫ್ ಕರ್ನಾಟಕ ಒಂದು ನಿನ್ನೆ ಗೈಡ್ಲೈನ್ಸ್ ಬಿಟ್ಟಿತ್ತು ಈವ್ನಿಂಗಲ್ಲಿ. ಸೊ ಅದ್ರಿಗೂ ನೋಡಿ, ಸೊ ಕಂಡಕ್ಟ್ ಒಂದು ನಿಮಿಷ ಓಕೆ. ಸೊ ಪ್ರೊಸೀಡಿಂಗ್ಸ್ ಆಫ್ ಕರ್ನಾಟಕ ಗೌರ್ಮೆಂಟ್ ಆಫ್ ಕರ್ನಾಟಕ ರೈಟ್. ಸೊ ನಮ್ಮ ಕರ್ನಾಟಕ ಸರ್ಕಾರದ ಪ್ರೊಸೀಡಿಂಗ್ಸ್ ಏನೇನಿದೆ ಇವಾಗ, ನೆಕ್ಸ್ಟ್ ಅವರು ಏನೇನು ಯಾವ್ಯಾವ ಥರ ಪ್ರೊಸೀಡಿಂಗ್ಸ್ ಮಾಡಿಸ್ಬೇಕು ಇವಾಗ ಬೇರೆ ಬೇರೆ ಎಕ್ಸಾಮ್ಸ್ಗೆ ನೋಡೋಣ. ಸೊ ಕಂಡಕ್ಟ್ ಆಫ್ ಎಕ್ಸಾಮಿನೇಷನ್ ಇನ್ ದ ಸ್ಟೇಟ್ ಆ್ಯಂಡ್ ಪ್ರೈವೇಟ್ ಯೂನಿವರ್ಸಿಟೀಸ್. ನೋಡಿ, ಸ್ಟೇಟ್ ಯೂನಿವರ್ಸಿಟೀಸ್ ಅಂದರೆ ಅಂಡರ್ ಗೌರ್ಮೆಂಟ್ ಯಾವುದಿರುತ್ತೆ ಅದು, ಮತ್ತು ಪ್ರೈವೇಟ್ ಯೂನಿವರ್ಸಿಟಿ ತುಂಬ ಇರುತ್ತಲ್ಲ ನಮ್ಮ ಸ್ಟೇಟಲ್ಲಿ, ಅದ್ರ ಬಗ್ಗೆ. ಸೊ ಕಮಿಂಗ್ ಅಂಡರ್ ದ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್, ಈ ನೋಟಿಫಿಕೇಷನ್ನು ಆಲ್ರೆಡಿ ಗೌರ್ಮೆಂಟ್ ಅಫಿಷಿಯಲ್ ಆ್ಯಂಡ್ ನೋಟಿಫಿಕೇಷನ್ ವೆಬ್ಸೈಟ್ ಇರುತ್ತಲ್ಲ ಅಲ್ಲಿಂದ ನಾನು ತೊಗೊಂಡಿರೋದು ಆಯಿತಾ. ಆ್ಯಂಡ್ ಬೇಸ್ ಆನ್ ದ ಯು ಜಿ ಸಿ ರಿವೈಸ್ ಗೈಡ್ಲೈನ್ಸ್, ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ ಏನು ರಿವೈಸ್ ಗೈಡ್ಲೈನ್ಸ್ ಕೊಟ್ಟಿದೆ ಆಯಿತಾ. ಸೊ ಮೊದಲು ಆ್ಯಕ್ಚುಲಿ ಅದು ಹೇಳಿದ್ದೆ ಅವಾಗ ಸೆಪ್ಟೆಂಬರ್ ಆಗಸ್ಟಲ್ಲಿ ಕ್ಲಾಸಸ್ ಸ್ಟಾರ್ಟ್ ಮಾಡಬೇಕು, ಎಕ್ಸಾಮ್ ಮಾಡಬೇಕು, ಮತ್ತು ಸೆಪ್ಟೆಂಬರಲ್ಲಿ ಎಕ್ಸಾಮ್ ಎಲ್ಲ ಕಂಡಕ್ಟ್ ಮಾಡಬೇಕಂತ. ಸೊ ಇವಾಗ ಮತ್ತೆ ಸ್ವಲ್ಪ ರಿವೈಸ್ ಆಗಿದೆ, ಅದೇನಾಗಿದೆ ಡಿಸ್ಕಸ್ ಮಾಡೋಣ. ಸೊ ಆನ್ ದ ಎಕ್ಸಾಮಿನೇಷನ್ ಆ್ಯಂಡ್ ದ ಇಶ್ಯೂ ಆಫ್ ಅಕಾಡೆಮಿಕ್ ಕ್ಯಾಲೆಂಡರ್ ಫಾರ್ ದ ಯೂನಿವರ್ಸಿಟಿ ಇನ್ ದ ವ್ಯೂ ಆಫ್ ಕೋವಿಡ್ 19 ಪ್ಯಾಂಡಮಿಕ್. ಓಕೆ, ಸೊ ಇದು ಪ್ಯಾಂಡಮಿಕ್ ಬಗ್ಗೆ ಹೇಳ್ತಾ ಇದ್ದಾರೆ. ಇವಾಗ ಇದು ನೋಟಿಫಿಕೇಷನ್ಸ್ ನಂಬರ್ಸ್ ಇದೆ, ಇದನ್ನು ನೀವು ರೆಫರ್ ಮಾಡ್ಬೋದು. ಇವೆಲ್ಲ ನೋಟಿಫಿಕೇಷನ್ಸ್ ನಂಬರ್ ಇದೆ ಗೌರ್ಮೆಂಟು, ಬಟ್ ಇದು ನಮಗೇನು ಬೇಕಾಗಿಲ್ಲ. ನೋಡಿ, ಇಲ್ಲಿ ಏನೋ ಅವ್ರು ಹೇಳ್ತಾ ಇದ್ದಾರೆ, ಕನ್ಸಿಕ್ವೆಂಟ್ ಟು ದ ಎಮರ್ಜಿಂಗ್ ಪ್ರೀ ಕ್ಯಾಬಿನೆಟ್ ರಿಲೇಟೆಡ್ ಟು ದ ಕೋವಿಡ್ 19 ಪ್ಯಾಂಡಮಿಕ್ ಇನ್ ಇಂಡಿಯಾ, ಯು ಜಿ ಸಿ ಹ್ಯಾಸ್ ಡೆವಲಪ್ ಗೈಡ್ಲೈನ್ಸ್ ಆನ್ ದ ಎಕ್ಸಾಮಿನೇಷನ್ ಆ್ಯಂಡ್ ಅಕಾಡೆಮಿಕ್ ಕ್ಯಾಲೆಂಡರ್ ಫಾರ್ ದ ಯೂನಿವರ್ಸಿಟಿ ಇನ್ ದ ವ್ಯೂ ಆಫ್ ಕೋವಿಡ್ 19 ಪ್ಯಾಂಡಮಿಕ್ ಆ್ಯಂಡ್ ಸಬ್ಸಿಕ್ವೆಂಟ್ ಲಾಕ್ಡೌನ್ ಆ್ಯಂಡ್ ಇಶ್ಯೂಡ್ ದ ಸೇಮ್ ವರ್ಡ್ ಲೆಟರ್ಸ್ ಆ್ಯಟ್ ಸೀರಿಯಲ್ ನಂಬರ್ 1 & 2 ಅಬೌವ್. ಯು ಜಿ ಸಿ ಡೈರೆಕ್ಟೆಡ್ ಟು ಇಂಪ್ಲಿಮೆಂಟ್ ದ ಗೈಡ್ಲೈನ್ಸ್ ಕೀಪಿಂಗ್ ಇನ್ ವ್ಯೂ ಆಫ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಸ್ಟೇಕ್ ಹೋಲ್ಡರ್ಸ್ ಆ್ಯಂಡ್ ಗಿವಿಂಗ್ ಹೈಯೆಸ್ಟ್ ಪ್ರಯಾರಿಟಿ ಟು ದ ಹೆಲ್ತ್. ನೋಡಿ, ಹೈಯೆಸ್ಟ್ ಅಂದರೆ ಸೇಫ್ಟಿ ಮೆಜರ್ಸ್ ತೊಗೋಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಆಯಿತಾ. ಇದು ಯು ಜಿ ಸಿಯಿಂದ ಬಂದಿರೋ ಗೈಡ್ಲೈನ್ಸ್ ಆಯಿತಾ, ಇದು ಯು ಜಿ ಸಿಯಿಂದ ಬಂದಿರೋ ಗೈಡ್ಲೈನ್ಸ್. ಸೊ ಸೇಫ್ಟಿ ಈಸ್ ನಥಿಂಗ್, ಸೇಫ್ಟಿ ಆಫ್ ಆಲ್ ದ ಕನ್ಸರ್ನ್ ಬೈ ಫಾಲೋವಿಂಗ್ ದ ಪ್ರೋಟೋಕಾಲ್. ಸೊ ಸಮ್ ಪ್ರೋಟೋಕಾಲ್ ಇರುತ್ತೆ, ನೀವು ಮಾಸ್ಕ್ ಕಂಪಲ್ಸರಿ ಮಾಡಬೇಕು, ಸ್ಯಾನಿಟೈಸರ್ ಯೂಸ್ ಮಾಡಬೇಕು, ಸೋಷಲ್ ಡಿಸ್ಟೆನ್ಸಿಂಗ್ ಮಾಡಬೇಕು, ಇವೆಲ್ಲ ಇರುತ್ತೆ. ಇವಾಗ ಕ್ಲಾಸಲ್ಲೂ ನೀವು ಮಾಡಬೇಕಾಗುತ್ತೆ ಆಯಿತಾ, ಬರೀ ಹೊರಗಡೆ ಎಲ್ಲ, ನೀವು ಕ್ಲಾಸಲ್ಲೂ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ಇನ್ನೂ ಗೈಡ್ಲೈನ್ಸು ಅವ್ರು ಬಿಟ್ಟಿಲ್ಲ, ಬಟ್ ಇವಾಗ ಎಕ್ಸಾಮ್ ಬಗ್ಗೆ ಮಾಡಿ ಹೇಳ್ತಾ ಇದ್ದಾರೆ. ಮಿನಿಸ್ಟ್ರಿ ಆಫ್ ಹೋಮ್ ರಿಸೋರ್ಸ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಫಾರ್ಮುಲೇಟೆಡ್ ಇಶ್ಯೂಡ್ ಡಿಟೇಲ್ಡ್ ಎಸ್ ಒ ಪಿ ಫಾರ್ ಕಂಡಕ್ಟ್ ಆಫ್ ಎಕ್ಸಾಮಿನೇಷನ್. ನೋಡಿ, ಯಾವ್ಯಾವ ಥರ ಕಂಡಕ್ಟ್ ಮಾಡಬೇಕು ಅಂತ ಅದು ಮತ್ತೊಂದು ಫರ್ದರ್ ವೀಡಿಯೋಲ್ಲಿ ಹೇಳ್ತೀನಿ ಆಯಿತಾ. ಸೊ ಅದನ್ನು ಮತ್ತೆ ವೀಡಿಯೋ ಮಾಡಬೇಕಾಗುತ್ತೆ ಬೇರೆದು, ಯಾಕೆಂದರೆ ಅದು ತುಂಬ ಪಾಯಿಂಟ್ಸ್ ಇರುತ್ತೆ, ಏನೇನು ಮಾಡಬೇಕು, ಏನೇನು ಅಲೋಡ್ ಇದೆ, ಏನೇನು ಅಲೋಡ್ ಇಲ್ಲ. ಇನ್ ವ್ಯೂ ಆಫ್ ಕೋವಿಡ್ 19 ವೈಡ್ ಲೆಟರ್ ಆಯಿತಾ, ಇದು ಸೀರಿಯಲ್ ನಂಬರ್ ಇದೆ, ಇದೆಲ್ಲ ಬೇಕಾಗಿಲ್ಲ ನಮಗೆ. ಇನ್ ದ ವ್ಯೂ ಆಫ್ ಫ್ಲೈಟ್ ಅರೈಸಿಂಗ್ ಆಫ್ ಇದೂ ಬೇಕಾಗಿಲ್ಲ ಆಯಿತಾ. ಸೊ ಎಜುಕೇಷನ್ ಸಿಸ್ಟಮ್ಗೆ ಅವರು ಒಂದು ಸ್ವಲ್ಪ ಇದ ಹೇಳಿದ್ದಾರೆ. ಸಾರಿ, ಒಂದು ನಿಮಿಷ. ಓಕೆ, ಹಾಂ, ಎಜುಕೇಷನ್ ಸಿಸ್ಟಮ್ ಸ್ವಲ್ಪ ಇವಾಗ ಎಜುಕೇಷನ್ ಎಲ್ಲ ಕಾಲೇಜೆಲ್ಲ ಬಂದಾಗಿದೆಯಲ್ಲ,
ಸೊ ಕ್ಲೋಸ್ ಇತ್ತು, ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾರೆ ಅದು. ಇವಾಗ ನೋಡಿ, ಒಂದು ನಿಮಿಷ ಪೆನ್ ತಗೋತೀನಿ. ಹಾಂ, ಈಗ ನೋಡಿ, ಗೌರ್ಮೆಂಟ್ ಆರ್ಡರ್ ನಂಬರ್, ಗೌರ್ಮೆಂಟ್ ಆರ್ಡರ್ ನಂಬರ್ ಇಡಿ ಇದು ಬೆಂಗಳೂರು. ಈಗ ನಮ್ಮ ಕರ್ನಾಟಕ ಸರ್ಕಾರ ಆ ಯು ಜಿ ಸಿ ಗೈಡ್ಲೈನ್ನ ಇಟ್ಕೊಂಡ್ಬಿಟ್ಟು ಅವ್ರು ಏನು ಡಿಸೈಡ್ ಮಾಡಿದ್ದಾರೆ ಅದು ಇಂಪಾರ್ಟೆಂಟ್ ಡಿಸ್ಕಸ್ ಮಾಡೋಣ ಇವಾಗ. ಸೊ ಅವ್ರೇನು ಹೇಳ್ತಾರೆ ನೋಡಿ, ನಮ್ಮ ಗೌರ್ಮೆಂಟ್ ಅವರು, ಒಂದು ನಿಮಿಷ. ಸೊ ಇನ್ ವ್ಯೂ ಆಫ್ ಸರ್ಕಮ್ಸ್ಟಾನ್ಸಸ್ ದ ಗೌರ್ಮೆಂಟ್ ಆಫ್ ಕರ್ನಾಟಕ ಈಸ್ ಪ್ಲೇಸ್ ಟು ಅಕಾರ್ಡ್ ಸ್ಯಾಂಕ್ಷನ್ ಫಾರ್ ಆಲ್ ದ ಸ್ಟೇಟ್ ಪಬ್ಲಿಕ್ ಯೂನಿವರ್ಸಿಟಿ ಆ್ಯಂಡ್ ಪ್ರೈವೇಟ್ ಯೂನಿವರ್ಸಿಟಿ ಕಮಿಂಗ್ ಅಂಡರ್ ದ ಪರ್ವ್ಯೂ ಆಫ್ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಟು ಕಂಡಕ್ಟ್ ದ ಎಕ್ಸಾಮಿನೇಷನ್. ಆಯ್ತಾ, ಫಸ್ಟು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋಕ್ಕೆ ಅವರೊಂದು ರೂಲ್ ಮಾಡಿದ್ದಾರೆ ಅಂತ ಯಾವ್ತಾರದು. ಆ ರೂಲ್ ಏನಿದೆ, ಯಾವ್ಯಾವುದು, ಏನೇನಿಲ್ಲ ಈಗ ನೋಡೋಣ. ಈಗ ನೋಡಿ, ಫಾರ್ ಫೈನಲ್ ಸೆಮಿಸ್ಟರ್ ನೋಡಿ, ಈಗ ಫೈನಲ್ ಸೆಮಿಸ್ಟರ್ವರೆಗೆ ನೋಡೋಣ ಏನು ಫೈನಲ್ ಸೆಮಿಸ್ಟರ್ವರೆಗೆ ಏನಿದೆ ಕತೆ. ಫೈನಲ್ ಸೆಮಿಸ್ಟರ್ವರೆಗೆ ಆಯಿತಾ, ದ ಯೂನಿವರ್ಸಿಟಿ ಆರ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ಎಕ್ಸಾಮಿನೇಷನ್ ಫಾರ್ ದ ಫೈನಲ್ ಇಯರ್ ಸ್ಟೂಡೆಂಟ್ ಬೈ ದ ಎಂಡ್ ಆಫ್ ದಿ ಸೆಪ್ಟೆಂಬರ್. ಸೆಪ್ಟೆಂಬರ್ ಎಂಡ್ವರೆಗೂ ಅವ್ರದ್ದು ಎಕ್ಸಾಮ್ ಮುಗಿಬೇಕು. ಅಂದರೆ ಯಾರ್ಯಾರು ಫೈನಲ್ ಇಯರಲ್ಲಿ ಇದ್ದೀರಲ್ಲ ಅವ್ರು ನೀವು ಓದಕ್ಕೆ ಸ್ಟಾರ್ಟ್ ಮಾಡಿ, ಯಾಕೆಂದರೆ ನಿಮ್ಮ ಹತ್ರ ಬರೀ ಇವಾಗ ಇರೋದು ಅಷ್ಟೇ ಈ ಜುಲೈ ಆಗಸ್ಟು ಸೆಪ್ಟೆಂಬರ್ ಆಯಿತಾ. ಸೊ ಆಗಸ್ಟ್ ಫುಲ್ ಇದೆ, ಜುಲೈ ಇನ್ನು ಹಾಫ್ ಆರಾಮಾಗಿ 20 ದಿವಸ ಇದೆ. ಸೊ ಆಲ್ಮೋಸ್ಟ್ ಯು ಹ್ಯಾವ್ 50 ಡೇಸ್. 50 ಡೇಸಲ್ಲಿ ಆರಾಮಾಗಿ ಪ್ರಿಪೇರ್ ಆಗ್ಬೋದು, ತುಂಬ ಟೈಮ್ ಇದೆ. ಸೆಪ್ಟೆಂಬರ್ ಸ್ಟಾರ್ಟಿಂಗಲ್ಲಿ ನಿಮ್ಮ ಎಕ್ಸಾಮ್ ಇರುತ್ತೆ, ಎಂಡ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ಸೆಪ್ಟೆಂಬರಲ್ಲಿ ಎಕ್ಸಾಮ್ ಇರುತ್ತೆ. ಇನ್ನು ಆಫ್ಲೈನ್ ಪೆನ್ ಆ್ಯಂಡ್ ಪೇಪರ್ ಆರ್ ಆನ್ಲೈನ್ ಬ್ಲೆಂಡೆಡ್ ಆನ್ಲೈನ್ ಆಫ್ಲೈನ್ ನೋಡಿ, ಇದು ಯಾವ ಥರ ಮಾಡ್ತಾರೆ ಅದು ಇನ್ನೂ ಗೈಡ್ಲೈನ್ಸ್ ಕೊಟ್ಟಿಲ್ಲ, ಅದು ಕೊಟ್ಟಮೇಲೆ ನೋಡೋಣ. ಫಾಲೋವಿಂಗ್ ದ ಪ್ರಿಸ್ಕ್ರೈಬ್ ಪ್ರೋಟೋಕಾಲ್ಸ್ ಗೈಡ್ಲೈನ್ಸ್ ರಿಲೇಟೆಡ್ ಟು COVID-19 ಪ್ಯಾಂಡಮಿಕ್ ದ ಕಂಡಕ್ಟ್ ಆಫ್ ಕ್ಲಾಸಸ್ ಬಿಫೋರ್ ದ ಎಕ್ಸಾಮಿನೇಷನ್ ಇನ್ ಯೂನಿವರ್ಸಿಟಿ ಕಾಲೇಜಸ್ ಟು ಕವರ್ ದ ರಿಮೈನಿಂಗ್ ಸೆಲೆಬಸ್. ನೋಡಿ, ಸೆಲೆಬಸ್ ಯಾರೋ ಉಳಿದಿದೆ ಅವರು ಕಂಡಕ್ಟ್ ಮಾಡ್ಬೋದು ಈ ಗೈಡ್ಲೈನ್ಸ್ನ ಫಾಲೋ ಮಾಡಿ. ಅಂದರೆ ನಿಮ್ಮ ಕಾಲೇಜ್ ಅವರು ಡೈರೆಕ್ಟಾಗಿ ನಿಮಗೆ ಈಗ ಕಾಲ್ ಮಾಡಿ ಹೇಳ್ತಾರೆ ಕ್ಲಾಸಸ್ ಇವತ್ತಿಂದ ಸ್ಟಾರ್ಟ್ ಆಗ್ತಿದೆ ಬನ್ನಿ ಅಂತ. ಸೊ ಕಾಲೇಜ್ ಅವ್ರದ್ದು ಇದು ಕೆಲಸ. ಸೊ ಈ ಗೌರ್ಮೆಂಟು ಯೂನಿವರ್ಸಿಟಿವರಿಗೆ ಹೇಳಿದೆ, ಯೂನಿವರ್ಸಿಟಿ ಕಾಲೇಜಸ್ಗೆ ಹೇಳುತ್ತೆ. ಸೊ ಕಾಲೇಜಸ್ಸು ನಿಮಗೆ ಸ್ಟೂಡೆಂಟ್ಸು ಯಾರ್ಯಾರಿದ್ದಾರ ಸೊ ಎಲ್ಲ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಆಯಿತಾ. ಸೊ ನೀವು ರೆಡಿ ಇರಬೇಕು ಇವಾಗ ಕ್ಲಾಸ್ಗೆ ಹೋಗೋಕ್ಕೆ, ಮತ್ತು ಕೇರ್ ತೊಗೊಳ್ಳಿ ಎಲ್ಲರೂ. ಫೈನಲ್ ಇಯರ್ ಸ್ಟೂಡೆಂಟ್ ಹ್ಯಾವಿಂಗ್ ಬ್ಯಾಕ್ಲಾಗ್ ನೋಡಿ, ಇವಾಗ ಬ್ಯಾಕ್ಲಾಗ್ ಇರುತ್ತೆ ತುಂಬ ಜನದ್ದು ನೋಡಿ, ಅದೇ ಅದ್ರ ಬಗ್ಗೆನೂ ಇಲ್ಲಿ ಡಿಸ್ಕಸ್ ಮಾಡೋಣ. ಇವಾಗ ಒಂದು ನಿಮಿಷ, ಇದು ಪ್ರಾಬ್ಲಮ್ ಆಗ್ತಿದೆ ಇವತ್ತು. ಓಕೆ, ಸೊ ಫೈನಲ್ ಇಯರ್ ಸ್ಟೂಡೆಂಟ್ ಹ್ಯಾವಿಂಗ್ ಬ್ಯಾಕ್ಲಾಗ್ ಶುಡ್ ಕಂಪಲ್ಸರಿ ಬಿ ಇವ್ಯಾಲ್ಯುವೇಟೆಡ್ ಬೈ ಕಂಡಕ್ಟಿಂಗ್ ಎಕ್ಸಾಮಿನೇಷನ್ ಇನ್ ಆಫ್ಲೈನ್. ನೋಡಿ, ಇದು ಆಫ್ಲೈನ್ ಇರುತ್ತೆ. / ಆನ್ಲೈನ್ ಬ್ಲೆಂಡೆಡ್ ಆನ್ಲೈನ್ ಆಫ್ಲೈನ್ ಮೋಡ್ ಆಸ್ ಪರ್ ಫಿಸಿಬಿಲಿಟಿ ಆ್ಯಂಡ್ ಸೂಟಬಿಲಿಟಿ. ನೋಡಿ, ಇದು ಡಿಪೆಂಡ್ ಅಪಾನ್ ದ ಯೂನಿವರ್ಸಿಟಿ ಇದೆ, ಅವ್ರು ಯಾವ ಥರ ಮತ್ತೆ ಗೈಡ್ಲೈನ್ಸ್ ಕೊಡ್ತಾರೆ. ಈಗ ಯು ಜಿ ಸಿ ಕರ್ನಾಟಕ ಗೌರ್ಮೆಂಟ್ ಕೊಟ್ಟಿದೆ, ಕರ್ನಾಟಕ ಗೌರ್ಮೆಂಟು ಯೂನಿವರ್ಸಿಟಿದವರಿಗೆ ಕೊಟ್ಟಿದೆ. ಯಾಕೆಂದರೆ ಸ್ವಲ್ಪ ಪಾಯಿಂಟ್ಸ್ ಈ ಥರ ಇರುತ್ತೆ, ಸ್ವಲ್ಪ ಟೈಮ್ ಈ ಥರ ಇರುತ್ತೆ, ನಾವು ಆನ್ಲೈನ್ ಎಕ್ಸಾಮ್ಸ್ ಮಾಡೋಕ್ಕಾಗಲ್ಲ, ಒಂದೊಂದು ಪೇಪರ್ಸ್ ಆ ಥರ ಇರುತ್ತೆ. ಸೊ ಅಂಥ ವಿಷಯದಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ, ಅವಾಗ ಆಫ್ಲೈನೇ ಮಾಡಬೇಕಾಗುತ್ತೆ. ಸೊ ಅದನ್ನು ಯೂನಿವರ್ಸಿಟಿ ಮತ್ತು ನಿಮ್ಮ ಕಾಲೇಜು ಆಮೇಲೆ ಫರ್ದರ್ ನೋಟಿಸ್ ಬರುತ್ತೆ ಅಂತ ಹೇಳ್ತಾ ಇರೋದು, ನೀವು ಅದಕ್ಕೂ ಎಕ್ಸಾಮ್ ಬರೀಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ ಇವಾಗ. ಸೊ ಇನ್ ಕೇಸ್ ಎ ಸ್ಟೂಡೆಂಟ್ ಆಫ್ ಟರ್ಮಿನಲ್ ಫೈನಲ್ ಇಯರ್ ಈಸ್ ಅನೇಬಲ್ ಟು ಅಪಿಯರ್ ಇನ್ ದ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ ದ ಯೂನಿವರ್ಸಿಟಿ ಫಾರ್ ವಾಟ್ ಸೋ ಎವರ್ ರೀಸನ್, ಹಿ ಶಿ ಮೇ ಬಿ ಗಿವನ್ ಅಪಾರ್ಚುನಿಟಿ ಟು ಅಪಿಯರ್ ಇನ್ ನೆಕ್ಸ್ಟ್ ಎಕ್ಸಾಮಿನೇಷನ್ ಫಾರ್ ಸಚ್ ಕೋರ್ಸಸ್ ಆರ್ ಪೇಪರ್ ವಿಚ್ ಮೇ ಬಿ ಕಂಡಕ್ಟೆಡ್ ಬೈ ದ ಯೂನಿವರ್ಸಿಟಿ ಆಸ್ ವೆನ್ ಫಿಸಿಬಲ್, ಸೊ ದಟ್ ದ ಸ್ಟೂಡೆಂಟ್ ಈಸ್ ನಾಟ್ ಪುಟ್ ಎನಿ ಇನ್ಕನ್ವೀನಿಯನ್ಸ್ ಡಿಸ್ಅಡ್ವಾಂಟೇಜ್. ನೋಡಿ, ಸೊ ನಿಮಗೆ ಯಾವುದಾದ್ರೂ ಏನಂದರೆ ಫೈನಲ್ ಇಯರ್ ಅನೇಬಲ್ ಟು ಅಪಿಯರ್ ಇತ್ತು, ನೀವು ಅಪಿಯರ್ ಮಾಡೋಕ್ಕಾಗಲಿಲ್ಲ, ಸೊ ಆಮೇಲೂ ಅಟೆಂಡ್ ಆಗ್ಬೋದು ಅಂತ ಅವ್ರು ಹೇಳ್ತಾ ಇದ್ದಾರೆ ಅಷ್ಟೇ, ಮತ್ತೇನಿಲ್ಲ ಈ ಪಾಯಿಂಟಲ್ಲಿ. ಸೊ ದ ಅಬೋವ್ ಪ್ರಾವಿಷನಲ್ ಶಾಲ್ ಬಿ ಅಪ್ಲಿಕೇಬಲ್ ಓನ್ಲಿ ಫಾರ್ ದ ಕರೆಂಟ್. ನೋಡಿ, ಮತ್ತೆ ಎಲ್ಲ ಫೈನಲ್ ಇಯರು ಎಲ್ಲ ಮುಂದಿನ ವರ್ಷನೂ ಇದೇ ಥರ ಇರುತ್ತೆ ಅಂತ ಅವ್ರು ಹೇಳ್ತಾ ಇಲ್ಲ. ಸೊ ಬರೀ ಈ 1920 ಅಷ್ಟೇ, ಒನ್ ಟೈಮ್ ಮೆಜರ್ಸ್ ಅಷ್ಟೇ ಇದೆ, ಯಾಕೆಂದರೆ COVID-19 ಅದೇ ಕೊರೋನಾ ವೈರಸ್ ಪ್ಯಾಂಡಮಿಕ್ಗೋಸ್ಕರ, ಸರಿನಾ? ಸೊ ಅದಕ್ಕೋಸ್ಕರ ಅವರು ಈ ಥರ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇರೋದು. ಆಯಿತಾ, ಫೈನಲ್ ಇಯರ್ ಅವ್ರದ್ದು ಎಲ್ಲ ಕ್ಲಿಯರ್ ಆಯ್ತಾ ಡೌಟ್ಸು? ಫೈನಲ್ ಇಯರ್ ಅವ್ರದ್ದು ಎಕ್ಸಾಮ್ ಇದೆ, ನಿಮ್ದು ಎಕ್ಸಾಮ್ ಇದೆ, ಸೆಪ್ಟೆಂಬರಲ್ಲಿ ನಿಮ್ದು ಎಕ್ಸಾಮ್ ಇರುತ್ತೆ, ಇಲ್ಲಿದೆ ನೋಡಿ. ಫೈನಲ್ ಇಯರ್ ಅವ್ರದ್ದು ಯು ಜಿ ಪಿ ಜಿ ಎರಡೂ ಡೌಟ್ ಕ್ಲಿಯರ್ ಆಯಿತಾ? ಫೈನಲ್ ಇಯರ್ ಅವ್ರದ್ದು ನಿಮ್ದು ಯಾವುದೇ ಥರದ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಓಕೆ, ನಾವು ಫಾರ್ ಇಂಟರ್ಮೀಡಿಯೇಟ್ ಸೆಮಿಸ್ಟರ್ ನೋಡಿ, ಇಂಟರ್ಮೀಡಿಯೇಟ್ ಸೆಮಿಸ್ಟರ್ ಅಂದರೆ ಸೆಕೆಂಡ್ ಇಯರು ಮತ್ತು ಥರ್ಡ್ ಇಯರು ಅಥವಾ ಯಾವುದೇ ಕಾಲೇಜ್ ಇರಲಿ, ಯಾವುದೇ ಯೂನಿವರ್ಸಿಟಿ ಇರಲಿ, ಯಾವುದೇ ಕೋರ್ಸ್ ಇರಲಿ, ಇಂಜಿನಿಯರಿಂಗೇ ಅಂತಲ್ಲ, ಕಾಮರ್ಸ್, ಆರ್ಟ್ಸ್, ಯಾವುದೇ ಇರಲಿ,
ಎಲ್ಲ ಸೆಮಿಸ್ಟರ್ ವೈಸು ಇಯರ್ ವೈಸ್ ಇರುತ್ತೆ ನೋಡಿ, ಅವ್ರದ್ದು ಎಲ್ಲ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ದ ಸ್ಟೂಡೆಂಟ್ಸ್ ಆರ್ ಪ್ರಮೋಟೆಡ್. ಸೊ ಈಗ ಸೆಕೆಂಡ್ ಇಯರು, ಸೆಕೆಂಡ್ ಇಯರಲ್ಲಿ ಇರ್ತೀರಾ, ಥರ್ಡ್ ಇಯರ್ ಇಲ್ಲ ಅಂದರೆ ಫಿಫ್ತ್ ಸೆಮಲ್ಲಿ ಇದ್ದೀರಾ, ಇಲ್ಲ ಸಿಕ್ಸ್ತ್ ಸೆಮಲ್ಲಿ ಇದ್ದೀರಾ, ಇಲ್ಲ ಅಂತಾರೆ ನೀವು ಥರ್ಡ್ ಸೆಮಲ್ಲಿ ಇದ್ದೀರಾ, ಫೋರ್ತ್ ಸೆಮಿಗೆ ಹೋಗಬೇಕು, ಈಗ ನಿಮ್ಗೆ ರಿಸಲ್ಟ್ ಬರಬೇಕಲ್ಲ. ಸೊ ಅವರು ಯಾವ ಥರ ಏನು ಮಾಡಬೇಕಂದ್ರೆ, ಸ್ಟೂಡೆಂಟ್ಸ್ ಆರ್ ಪ್ರಮೋಟೆಡ್ ಟು ಹೈಯರ್ ಸೆಮಿಸ್ಟರ್ ಬೇಸ್ಡ್ ಆನ್ ದ ಗ್ರೇಡಿಂಗ್ ಆಫ್ ದ ಸ್ಟೂಡೆಂಟ್ ವಿಚ್ ವುಡ್ ಬಿ ಕಂಪೋಸಿಟ್ ಆಫ್ 50% ಮಾರ್ಕ್ಸ್ ಆನ್ ದ ಬೇಸಿಸ್ ಆಫ್ ದ ಪ್ಯಾಟರ್ನ್ ಆಫ್ ಇಂಟರ್ನಲ್ ಇವಾಲ್ಯೂಯೇಷನ್. 50% ಇಂಟರ್ನಲ್ ನಿಮ್ದು ಏನು ಮಾರ್ಕ್ಸ್ ಇರುತ್ತಲ್ಲ ಅದ್ರ ಮೇಲೆ ಇರುತ್ತೆ, ಆಯಿತಾ, ಅಡಾಪ್ಟೆಡ್ ಬೈ ದ ಯೂನಿವರ್ಸಿಟಿ ಆ್ಯಂಡ್ ದ ರಿಮೇನಿಂಗ್ 50% ಕ್ಯಾನ್ ಬಿ ಅವಾರ್ಡೆಡ್ ಆನ್ ದ ಬೇಸಿಸ್ ಆಫ್ ಪರ್ಫಾರ್ಮೆನ್ಸ್ ಇನ್ ದ ಪ್ರೀವಿಯಸ್ ಸೆಮಿಸ್ಟರ್. ನಿಮ್ಮ ಪ್ರೀವಿಯಸ್ ಸೆಮಿಸ್ಟರ್ ಏನಿರುತ್ತೆ, ಪ್ರೀವಿಯಸ್ ಸೆಮಿಸ್ಟರ್ ಪ್ಲಸ್ ಈ ಸೆಮಿಸ್ಟರ್ದು ಇಂಟರ್ನಲ್ ಮಾರ್ಕ್ಸು, ಇವೆರಡೂ ಏನು ಅಂದರೆ ಎರಡೂ ಇಟ್ಕೊಂಡ್ಬಿಟ್ಟು ಅವರು ರಿಸಲ್ಟ್ಸ್ ಕೊಡ್ತಾರೆ, ಅರ್ಥ ಆಯ್ತಾ. ಸೊ ಜಸ್ಟ್ ಏನಂದರೆ ಅಲ್ಲಿ ಮಾರ್ಕ್ಸ್ ಏನು ಕೊಡ್ತಾರೆ ಅದ್ರ ಬಗ್ಗೆ ಏನು ಕ್ಲಾರಿಫಿಕೇಶನ್ ಇಲ್ಲ, ಯಾವ ಥರ ಏನು ಕೊಡ್ತಾರೆ ಈ ಥರ ಮಾಡ್ತಾರೆ ಅಂತ ಹೇಳ್ತಾರೆ. ಅದು ಗೈಡ್ಲೈನ್ಸ್ ಹೊಸದಿದೆ, ಎಲ್ಲರಿಗೂ ಟೈಮ್ ಆಗುತ್ತೆ, ಸ್ವಲ್ಪ ವೇಟ್ ಮಾಡಿ. ಯಾರು ಏನಂದರೆ ಸರ್ ಅದೇ ಆಗಿ ಇದೇ ಆಗಿ ಅಂತ ಟೆನ್ಷನ್ ತೊಗೊಳ್ಬೇಡಿ, ಆರಾಮಾಗಿರಿ. ಸೊ ಇನ್ ದ ಸಿಚುವೇಶನ್ ವೇರ್ ಪ್ರೀವಿಯಸ್ ಸೆಮಿಸ್ಟರ್ ಆರ್ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಆರ್ ನಾಟ್ ಅವೈಲೇಬಲ್, ಫಾರ್ ಎಕ್ಸಾಂಪಲ್ ಈಗ ಇಯರ್ ವೈಸ್ ಇರುತ್ತಲ್ಲ ತುಂಬಾದು, ಪರ್ಟಿಕ್ಯುಲರ್ಲಿ ಇನ್ ದ ಫಸ್ಟ್ ಇಯರ್ ಆಫ್ ಆ್ಯನುವಲ್ ಪ್ಯಾಟರ್ನ್ ಆಫ್ ದ ಎಕ್ಸಾಮಿನೇಷನ್. ಈಗ ಫಸ್ಟ್ ಇಯರಲ್ಲಿ ಇರ್ತಾರೆ ಬಟ್ ಅವ್ರದ್ದು ಪ್ರೀವಿಯಸ್ ಏನು ಇರೋಲ್ಲ. ಸೊ ಅವ್ರದ್ದು ಯಾವ ಥರ ಮಾಡ್ತಾರೆ ಅಂದರೆ ಫುಲ್ 100% ಅವರಿಗೆ ಇಂಟರ್ನಲ್ ಇವ್ಯಾಲ್ಯೂಯೇಷನ್. ಗೊತ್ತಾಯ್ತಾ, ಯಾರಿಗೆ ಈಗ ಒಂದನೇ ಸೆಮಿಸ್ಟರ್ ಇಲ್ಲದಾರೆ ಸೆಕೆಂಡ್ ಸೆಮಿಸ್ಟರ್ ಹೋಗಬೇಕು, ರಿಸಲ್ಟ್ ಅವ್ರದ್ದು ಇನ್ನೂ ಬಂದಿಲ್ಲಲ್ಲ. ಸೊ ಅಂಥವ್ರು ಏನಂದರೆ ಅಂಥವ್ರಿಗೆ ನಿಮ್ಮದು ಇಂಟರ್ನಲ್ ಮಾರ್ಕ್ಸೇ ನಿಮ್ಮ ಫೈನಲ್ ಎಕ್ಸಾಮ್ ಇರುತ್ತೆ, ಎಕ್ಸಾಮ್ ಮಾರ್ಕ್ಸ್ ಆಗುತ್ತೆ, ಅರ್ಥ ಆಯ್ತಾ. ಸೊ ಇಂಟರ್ನಲ್ ಮಾರ್ಕ್ಸ್ ಈಸ್ ಯುವರ್ ಫೈನಲ್ ಮಾರ್ಕ್ಸ್ ಆಫ್ ದ ಸೆಮಿಸ್ಟರ್, ಆಯ್ತಾ. ಈಗ ನೋಡಿ ನೆಕ್ಸ್ಟು, ಇಫ್ ದ ಸ್ಟೂಡೆಂಟ್ ವಿಶಸ್ ಟು ಇಂಪ್ರೂವ್ ದ ಗ್ರೇಡ್ ಶಿಶಿ ಮೇ ಅಪಿಯರ್. ನೋಡಿ, ನಿಮಗೆ ಗ್ರೇಡ್ಸ್ ಇಂಪ್ರೂವ್ ಮಾಡೋದಿದ್ರೆ ನೆಕ್ಸ್ಟ್ ಸೆಮಿಸ್ಟರಲ್ಲಿ ಎಕ್ಸಾಮ್ ಬರಿಬೋದು, ಆಯ್ತಾ. ಅದರಲ್ಲಿ ಏನು ಈ ಥರ ಏನು ನೀವು ಫೇಲ್ ಆಗಿದ್ದೀರಾ ಪಾಸ್ ಆಗಿದ್ದೀರಾ ಅದೆಲ್ಲ ಏನೂ ಬರೋಲ್ಲ ಮಾರ್ಕ್ಸ್ಗಳಲ್ಲಿ. ನೀವು ಅಪಿಯರ್ ಆಗಿ ಇನ್ನೊಂದ್ಸಲ ಬರೆದ್ರೆ ನಿಮ್ಮ ಮಾರ್ಕ್ಸು ಇನ್ಕ್ರೀಸ್ ಆಗುತ್ತೆ, ಮತ್ತು ಹೊಸ ಮಾರ್ಕ್ಸು ಹೊಸ ರಿಸಲ್ಟು ನಿಮಗೆ ಬರುತ್ತೆ, ಅರ್ಥ ಆಯ್ತಲ್ಲ. ಸೊ ದಿಸ್ ಪ್ರಾವಿಷನ್ ಫಾರ್ ಇಂಟರ್ಮೀಡಿಯೇಟ್ ಸೆಮಿಸ್ಟರ್ ಎಕ್ಸಾಮಿನೇಷನ್ ಓನ್ಲಿ ಫಾರ್ ದ, ಮತ್ತೆ ನೋಡಿ ಯಾಕೆ ತುಂಬ ಜನ ಮತ್ತೆ ಕನ್ಫ್ಯೂಸ್ ಆಯ್ತಾರೆ, ಏ ವರ್ಷನೂ ಆ ಥರ ಮಾಡಿದರೆ ಈ ವರ್ಷನೂ ಇದೇ ಥರ ಮಾಡ್ಬೋದು, ಆರಾಮಾಗಿ ಓದೋದು ಬೇಡ ಅಲ್ಲ. ಸ್ಟೂಡೆಂಟ್ ಈ ಥರ ಮೈಂಡ್ ಸೆಟ್ ಇರುತ್ತೆ, ಅದಕ್ಕೆ ಅವ್ರು ಕ್ಲಿಯರಾಗಿ ಕೊಟ್ಟಿದ್ದಾರೆ 1920 ಇನ್ ದ ವ್ಯೂ ಆಫ್ COVID-19 ಪ್ಯಾಂಡಮಿಕ್, ಅದ್ರಿಗೋಸ್ಕರ ಅಷ್ಟೇ ಇದೆ ಅಂತ ಹೇಳ್ತಾ ಇರೋದು. ಓಕೆ, ನೆಕ್ಸ್ಟ್ ಸ್ಕೀಮ್ ಆಫ್ ಕ್ಯಾರಿ ಫಾರ್ವರ್ಡ್. ಕ್ಯಾರಿ ಫಾರ್ವರ್ಡ್ ಏನಿದೆ ನೋಡಿ, ಸಬ್ಜೆಕ್ಟ್ಸು ಫಾರ್ ದ ಸಬ್ಜೆಕ್ಟ್ ಇನ್ ವಿಚ್ ದ ಸ್ಟೂಡೆಂಟ್ ಹ್ಯಾಸ್ ಫೇಲ್ಡ್ ವಿಲ್ ಬಿ ಅಲೋಡ್ ಫಾರ್ ದ ಕರೆಂಟ್ ಅಕಾಡೆಮಿಕ್ ಇಯರ್ ಇನ್ ದ ಯೂನಿವರ್ಸಿಟಿ ಆ್ಯಂಡ್ ಎವ್ರಿ ಸ್ಟೂಡೆಂಟ್ ವಿಲ್ ಪ್ರಮೋಟೆಡ್ ಟು ದ ನೆಕ್ಸ್ಟ್ ಸೆಮಿಸ್ಟರ್ ಆರ್ ಇಯರ್. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ದು ಯಾವುದೇ ಎಷ್ಟೇ ಬ್ಯಾಕ್ ಇದ್ದರೂ, ಇವಾಗ ಫಾರ್ ಎಕ್ಸಾಂಪಲ್ ಈಗ ಫಸ್ಟ್ ಸೆಮಿಸ್ಟರಲ್ಲಿ ನಿಮ್ದು ಎರಡು ಪೇಪರ್ ಬ್ಯಾಕ್ ಇದೆ ಅಂತ ತಿಳ್ಕೊಳ್ಳಿ, ಈಗ ಸೆಕೆಂಡ್ ಸೆಮಿಸ್ಟರಲ್ಲಿ ನಿಮ್ದು ಯಾವ ನೀವು ಎಕ್ಸಾಮೇ ಬರೆದಿಲ್ಲ ಇವಾಗ, ಆಯಿತಾ. ಸೊ ನೀವು ನಿಮಗೆ ನಮ್ಮ ಡಿಪ್ಲೊಮಲ್ಲಿ ಇಂಜಿನಿಯರಿಂಗಲ್ಲಿ ಇದೆ N4 ಅಂತ ಇರುತ್ತೆ, ಆಯಿತಾ, ಕ್ಯಾರಿ ಫಾರ್ವರ್ಡ್ ಇರುತ್ತಲ್ಲ. ಸೊ ಅದು ಇಲ್ಲಿ ನಿಮಗೇನು ಅದು ಏನು ತೊಂದರೆ ಆಗೋದಿಲ್ಲ, ನೀವು ಡೈರೆಕ್ಟಾಗಿ ಥರ್ಡ್ ಸೆಮಿಸ್ಟರ್ಗೆ ನಿಮಗೆ ಅಡ್ಮಿಷನ್ ಸಿಗುತ್ತೆ ಅಂತ ಹೇಳ್ತಾ ಇರೋದು. ಬಟ್ ನೀವು ಹೌ ಎವರ್ ಸಹ ಸ್ಟೂಡೆಂಟ್ ಮೇ ಕ್ಲಿಯರ್ ದ ಎಕ್ಸಾಮಿನೇಷನ್ ಫಾರ್ ದ ಕೋರ್ಸ್ ಇನ್ ವಿಚ್ ಈ ಸಿ ಫೇಲ್ಡ್ ಅಬ್ಸ್ಟೆಂಟ್ ವೆನ್ ಎವರ್ ದ ಎಕ್ಸಾಮಿನೇಷನ್ ಇಸ್ ಹೆಲ್ಡ್, ಅಂದರೆ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅವಾಗ ಕ್ಲಿಯರ್ ಮಾಡಬೇಕು, ಕ್ಲಿಯರ್ ಮಾಡಲಿಲ್ಲ ಅಂದರೆ ಮತ್ತೇನು ಸರ್ ಅಂತ ಕೇಳ್ತೀರಾ, ಏನಿಲ್ಲ ಮತ್ತೆ ಮನೆಗೆ ಹೋಗ್ಬೇಕು ಅಷ್ಟೇ. ಹಾಂ, ಗೊತ್ತಾಯ್ತಾ, ಅಷ್ಟೇ. ಫಸ್ಟು ಸೆಕೆಂಡು ಯಾವುದೇ ಇರಲಿ ಎಷ್ಟೇ ಬ್ಯಾಕ್ ಇದ್ರು ನೀವು ನೆಕ್ಸ್ಟ್ ಕ್ಲಾಸಿಗೆ ಪ್ರಮೋಟ್ ಮಾಡ್ತಾರೆ. ಇವಾಗ ಇಂಪಾರ್ಟೆಂಟು, ಕ್ಲಿಯರ್ ಆಯ್ತಲ್ಲ, ಫಸ್ಟು ಫೈನಲ್ ಇಯರ್ದವ್ರದ್ದು ಕಂಪ್ಲೀಟ್ ಆಯಿತು, ಆಮೇಲೆ ಸೆಕೆಂಡ್ ಇಯರು ಥರ್ಡ್ ಇಯರು, ಆಯಿತಾ, ಮತ್ತು ಈಗ ಫಸ್ಟ್ ಇಯರ್ ಅಂದರೆ ಹೊಸ ಯಾರು ಜಾಯ್ನ್ ಆಗಬೇಕಂತ ಇದ್ದಾರೆ ಅಕಾಡೆಮಿಕಲ್ಲಿ, ಸೊ ಅವ್ರ ಬಗ್ಗೆ ಏನು ಅವ್ರದ್ದು ಬಗ್ಗೆ ಎಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ದ ಕಮೆನ್ಸ್ಮೆಂಟ್ ಆಫ್ ದ ನೆಕ್ಸ್ಟ್ ಅಕಾಡೆಮಿಕ್ ಸೆಷನ್ ಫಾರ್ ದ 2021 ವಿಲ್ ಬಿ ಥ್ರೋ ಆನ್ಲೈನ್ ಕ್ಲಾಸಸ್ ಟೆಂಟೇಟಿವ್ಲಿ ಫ್ರಮ್ ದ ಫಸ್ಟ್ ಸೆಪ್ಟೆಂಬರ್. ನೋಡಿ, ಫಸ್ಟ್ ಸೆಪ್ಟೆಂಬರಿಂದ ಆನ್ಲೈನಲ್ಲಿ ಸ್ಟಾರ್ಟ್ ಆಗುತ್ತೆ ಕ್ಲಾಸಸ್ಸು, ಆಯಿತಾ. ಸೊ ಆನ್ಲೈನ್ ಕ್ಲಾಸಸ್ ಆಗುತ್ತೆ, ಯಾಕೆಂದರೆ ಸ್ವಲ್ಪ ಪ್ಯಾಂಡಮಿಕ್ ಇನ್ನೂ ತುಂಬ ಪ್ರಾಬ್ಲಮ್ ಇದೆ, ಆಯಿತಾ. ಸೊ ಫಸ್ಟ್ ಆ್ಯಂಡ್ ಹೈಯರ್ ಸೆಮಿಸ್ಟರ್ ಆ್ಯಂಡ್ ಆಫ್ಲೈನ್ ಕ್ಲಾಸಸ್, ಆಫ್ಲೈನ್ ದಟ್ ಈಸ್ ಕ್ಲಾಸ್ ರೂಮ್ ಟೀಚಿಂಗ್ ಫ್ರಮ್ 1st October. ನೋಡಿ, ಇದು ಇಂಪಾರ್ಟೆಂಟ್ ಇದೆ, ವೆರಿ ವೆರಿ ಇಂಪಾರ್ಟೆಂಟ್. ಯಾರ್ಯಾರು ಸ್ಟೂಡೆಂಟ್ ಇದ್ದಾರೆ ಎಲ್ಲರಿಗೂ ಈ ವಿಡಿಯೋನ ಲೈಕ್ ಕಮೆಂಟ್ ಶೇರ್ ಮಾಡಿ, ಆಯಿತಾ. 1st September ಆನ್ಲೈನ್ ಸ್ಟಾರ್ಟ್ ಆಗುತ್ತೆ, ಅಂದರೆ ನಿಮ್ಮ ಕ್ಲಾಸಸ್ ಆಲ್ಮೋಸ್ಟ್ 1 September ಸ್ಟಾರ್ಟ್ ಆಗುತ್ತೆ ನಿಮ್ಮ ಅಕಾಡೆಮಿಕ್ ಇಯರ್. ಓಕೆ, ಸೊ ಆ್ಯಕ್ಚುಲಿ ಅದು ಜೂನಲ್ಲಿ ಸ್ಟಾರ್ಟ್ ಆಗಬೇಕಿತ್ತಲ್ಲ, ಜೂನಲ್ಲೂ ಅಲ್ಲ, ತುಂಬ ಇನ್ನೂ ಬೇಗ ಸ್ಟಾರ್ಟ್ ಆಗಬೇಕಿತ್ತು, ಜೂನಲ್ಲೂ ಆಗೋಲ್ಲ, ಜೂನ್ ಜುಲೈಯಲ್ಲೇ ಆಗುತ್ತೆ. ಸೊ ಆಲ್ರೆಡಿ 3-4 months ಒಂದು ಟೈಮ್ ಅಂತೂ ಹೊರಟೋಗ್ಬಿಟ್ಟಿದೆ, 2 months ಹೊರಟೋಗ್ಬಿಟ್ಟಿದೆ, ತುಂಬ ಕಷ್ಟ ಇದೆ. ಆದರೂ ಎಲ್ಲ ಮಾಡ್ತಾ ಇದ್ದೀರ, ಎಲ್ಲರೂ ಪ್ಲೀಸ್ ಫಾಲೋ ಮಾಡಿ. 1st September ನಿಮ್ಮ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಆನ್ಲೈನು, 1st October ನೀವು ಕಾಲೇಜಿಗೆ ಹೋಗಬೇಕಾಗುತ್ತೆ ಅಂದರೆ ಆಫ್ಲೈನ್ ಕ್ಲಾಸಸ್ಸು.
ಸೊ ಆಸ್ ಮೇ ಬಿ ಡೈರೆಕ್ಟೆಡ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಆಯ್ತಾ. ಸೊ ಇದೇ ಇಂಪಾರ್ಟೆಂಟ್, ಈ ಮೂರು ನಿಮಗೆ ಸುದ್ದಿ ತಿಳಿಸಬೇಕಿತ್ತು, ಈ ಮುದ್ದೆ ಇದು ತಿಳಿಸಿದ್ದೀನಿ. ಸೊ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ. ಸೊ ಇದೆಲ್ಲ ಸ್ವಲ್ಪ ಏನಾದರೂ ಸ್ವಲ್ಪ ಇದು ಕೊಟ್ಟಿದ್ದಾರೆ, ಯಾವ ಥರ ಯೂಸ್ ಮಾಡಬೇಕು ಏನಿಲ್ಲ ಅದು ನೋಡಿ, ಅದನ್ನು ಇದೆ, ಅದನ್ನು ಏನು ಅದೇನು ಇಂಪಾರ್ಟೆಂಟ್ ಇಲ್ಲ ನಿಮಗೆ. ಫಸ್ಟ್ ಅದೆಲ್ಲ ನಿಮ್ಗೆ ಕಾಲೇಜವ್ರು ಹೇಳ್ತಾರೆ, ಕಾಲ್ ಮಾಡಿ ಆಯಿತಾ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೀವು ಮಾಡಬೇಕೇನು ಅಂದರೆ ಒಂದೇ ಡೇಟ್ ನಿಮಗೆ ಬೇಕಾಗಿತ್ತಲ್ಲ, ಆ ಡೇಟ್ ನಾನು ಹೇಳಿದ್ದೀನಿ ಆಯಿತಾ. ಫೈನಲ್ ಇಯರ್ ಅವ್ರದ್ದು ಎಕ್ಸಾಮ್ ಇರುತ್ತೆ, ಸೆಪ್ಟೆಂಬರ್ ಒಳಗಡೆ ಎಂಡ್ ಆಗುತ್ತೆ ನಿಮ್ಮ ಎಕ್ಸಾಮು, ಮತ್ತು ಸೆಕೆಂಡ್ ಇಯರ್ ಅವ್ರದ್ದು ಫಸ್ಟ್ ಅಕ್ಟೋಬರ್ ಕ್ಲಾಸಸ್ ಆಗುತ್ತೆ ನಿಮ್ಮನ್ನು, ಮತ್ತು ಸಬ್ಜೆಕ್ಟ್ಸು ಏನೇನಿದೆ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡಿದ್ದೀನಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಹ್ಯಾವ್ ಎ ನೈಸ್ ಡೇ.